ಪ್ರಾಮಾಣಿಕ ಪ್ರಯತ್ನ ನಾನು ಮಾಡೋನಿದ್ದೇನೆ. ಶಿಕಾರಿಪುರದಲ್ಲಿ ಯಾವುದೇ ಈ ರೀತಿಯ ಸಭೆಗಳನ್ನು ಮಾಡೋದಿಲ್ಲ. ಮನೆ ಮನೆಗೆ ಭೇಟಿ ಮಾಡುವಂಥ ಕೆಲಸ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚು ಕಾರ್ಯಕರ್ತರು ಮಾಡೋರಿದ್ದಾರೆ. ನನಗೆ ವಿಶ್ವಾಸ ಇದೆ ಶಿಕಾರಿಪುರ ತಾಲೂಕಲ್ಲಿ ಈ ಬಾರಿ 50,000ಕ್ಕಿಂತ ಹೆಚ್ಚಿನ ಅಂತರದಲ್ಲಿ ನನ್ನನ್ನು ಆಯ್ಕೆ ಮಾಡಿ ಕಳಿಸ್ತಾರೆ. ಕೇವಲ ಶಾಸಕನಾಗಲ್ಲ, ಮುಂದಿನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿ ಕಳಿಸ್ಕೊಡ್ತಾರೆ ಎಂಬ ವಿಶ್ವಾಸ ನನಗಿದೆ. 6 ಬಾರಿ ನನ್ನ ಶಾಸಕ ನನಗೆ ಮಾಡಿದಂಥ ಶಿಕಾರಿಪುರ ತಾಲೂಕಿನ ಜನತೆಗೆ ನಾನು ಋಣಿಯಾಗಿದ್ದೇನೆ. ನಾನು ಲೋಕಸಭೆಗೆ ನಿಂತಾಗ ಸುಮಾರು 3.5 ಲಕ್ಷ ಹೆಚ್ಚಿನ ಅಂತರದಲ್ಲಿ ಶಿವಮೊಗ್ಗ ಜಿಲ್ಲೆಯವರು ನನಗೆ ಓಟ್ ಕೊಟ್ಟು ಗೆಲ್ಲಿಸಿ ಜನರ ಸೇವೆ ಮಾಡುವಂಥ ಅವಕಾಶ, ಇಡೀ ದೇಶದಲ್ಲಿ 5ನೇ ಅತಿ ಹೆಚ್ಚು ಮತವನ್ನು ಪಡೆದಂಥ ವ್ಯಕ್ತಿ ನಾನು. ಜನ ಜನ ಅಂತ ಹೇಳ್ತಾರೆ.